ಇವತ್ತಿನ ಈ ರಿಸಲ್ಟ್ ಬಂದ ನಂತರ ಭಾರತದ ಭೂಪಟದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ನೋಡ್ಬಿಡೋಣ. ಭಾರತದ ಭೂಪಟದಲ್ಲಿ ಯಾರೇ ರೆಸ್ಟೆಸ್ಟ್ ಏನಿದೆ ಅಂತೇಳಿ, 15 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ನೀವು ನೋಡ್ತಾ ಇದ್ರ ಪಂಜಾಬ್, ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರ ಇದೆ, 10 ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಅಧಿಕಾರ ಇದೆ, ಜಮ್ಮು ಕಾಶ್ಮೀರ ಲಡಾಖ್ನಲ್ಲಿ ರಾಷ್ಟ್ರಪತಿಯ ಆಳ್ವಿಕೆ ಇರೋದು. ಇದು ಇಂಡಿಯಾ ಮ್ಯಾಪ್ನ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಈ ಫಲಿತಾಂಶದಿಂದ ಕರ್ನಾಟಕದ ಮೇಲೆ ಪರಿಣಾಮಗಳೇನು ನೋಡೋಣ ಸರ್. ನೋಡೋಣ. ಯಾರು ಬಡ ಅಂದವರು ರಾಜ್ಯದಲ್ಲಿ ಹೀನಾಯ ಸೋಲಿನಿಂದ ಕಂಗೆಟ್ಟಿದ್ದ ಬಿಜೆಪಿಗೆ ಒಂದಷ್ಟು ಬೂಸ್ಟ್ ಸಿಕ್ಕತ್ತೆ ಅಂತ ಸಿಗತ್ತೆ, ಇಲ್ಲ ಅಂದವ್ರು ಯಾರು? ಮತ್ತೆ ಇದರಿಂದ ಬಹಳ ಪ್ರೊಟೆಕ್ಟ್ ಆಗೋದು ಅಂದ್ರೆ ಹೊಸ ಅಧ್ಯಕ್ಷ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಬಂದಿರೋರಿಗೆ, ಯಾಕಂದ್ರೆ ಅವ್ರ ವಿರುದ್ಧ ಮಾತಾಡೋರು ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಸ್ವಲ್ಪ ದನಿ ತಾಂಡಿಗೆ ಆಗ್ಬೋದು. ಯಾಕಂದ್ರೆ ಹೈಕಮಾಂಡ್ನವ್ರೇ ಸಿಕ್ಕಾಪಟ್ಟೆ ಮಾತಾಡಿದ್ರೆ ನಡೀರಪ್ಪ ಆಮೇಲೆ ಅಂತ ಅಂದ್ಬಿಟ್ರೆ ಅಂತ ಅಂತಿರ್ಬೋದು ಅಲ್ವಾ? ಹಾಗಾಗಿ ಲೋಕಸಭಾ ಚುನಾವಣೆಗೆ ಒಂದಷ್ಟು ಚೈತನ್ಯದಲ್ಲಿ ಕೆಲಸ ಮಾಡ್ಬೋದು, ಮತ್ತಷ್ಟು ಬಲ ಗ್ಯಾರಂಟಿಗಳನ್ನ ಇಟ್ಕೊಳ್ಳೋ ಕಾಂಗ್ರೆಸ್ ಒಂಚೂರು ಹೊಸದಾಗಿ ಏನಾದ್ರು ಹುಡುಕೋಣ ಅಂತ ಹುಡುಕಬಹುದು ತಾರೆ. ಯಾಕಂದ್ರೆ ಅವರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಆ ಶಕ್ತಿ ಇದೆ, ಅವ್ರಿಗೆ ಆ ಶಕ್ತಿ ಇಲ್ಲ ಅಂತಲ್ಲ. ಇನ್ನು ಜಾತಿ ಗಣತಿ ಸ್ವೀಕಾರ, ಇದೊಂದು ಸ್ವಲ್ಪ ತೊಂದರೆಗೆ ಒಳಗಾಗಬಹುದು ಅಂತ ಕಾಣುತ್ತೆ. ಎಸ್, ಓಕೆ. ಇನ್ನು ಮೋದಿ ಅವರು ಕೂಡ ಮಾತಾಡಿದ್ರು ಸರ್ ಸಂಜೆ, ಏನ್ ಮಾತಾಡಿದ್ರು ನೋಡೋಣ. ನೋಡೋಣ. ಕಿ ಆಜ್ ಕಿ ಇಸ್ ಹ್ಯಾಟ್ರಿಕ್ ನೇ 24 ಕಿ ಹ್ಯಾಟ್ರಿಕ್ ಕಿ ಗ್ಯಾರಂಟಿ ದೇ ದಿ ಹೈ. ಆಪ್ಕೆ ಸಪ್ನೆ ಮೇರೆ ದೇಶವಾಸಿಯೋ, आपके सपनों को पूरा करने के लिए जो मेरा संकल्प है वो मेरी साधना भी है, मेरी तपस्या भी है. ओके. ರಾಜ್ಯದ ಪ್ರಮುಖ ನಾಯಕರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರೇನ್ ಏನ್ ಹೇಳ್ತಾರೆ ಎಲ್ಲರೂ? ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಶ್ರಮ ದೊಡ್ಡದು ಅಂತ ಇವರು ಅವರು ಎಲ್ಲ ಹೇಳ್ತಾರೆ. ಈಗ ನೀವು ಯಾರಿಗೆ, ನೀವು ಯಾರು, ನೀನಾರು ಕಾಂಗ್ರೆಸ್ ಅಲ್ಲಿ ಕೇಳಿ, ಬಿಜೆಪಿ ಏನಕ್ಕಪ್ಪ ಎಲ್ಲ ಹಾಕಿದ್ರಿ? ಎಲ್ಲ ಮೋದಿ, ಇದು ಕಾಂಗ್ರೆಸ್, ಇದು ರಾಹುಲ್ ಗಾಂಧಿ ಮತ್ತು ಭಾರತ್ ಜೋಡೋ ಅಷ್ಟೇ. ಸರಿ, ಸದ್ಯಕ್ಕೆ ಇವಿಎಂ ಬಗ್ಗೆ ಮಾತಾಡಿಲ್ಲ ಸರ್, ಅದೇ ಪುಣ್ಯ. ಯಾರು ಮಾತಾಡಿಲ್ವಾ? ನಮ್ ಪುಣ್ಯ ಅಲ್ಲ, ಅದು ಇವಿಎಂ ಪುಣ್ಯ. ಎಸ್, ಯಾರೇನ್ ಮಾತಾಡಿದಾರೆ ನೋಡೋಣ. ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ INDIA ಕೂಟ ಕಳೆದ ಕೆಲವು ತಿಂಗಳುಗಳಿಂದ ಬೊಬ್ಬೆ ಹೊಡಿತಾ ಇದ್ರು. ಆದ್ರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ, ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಬಯಕೆ ಜನತೆಯಲ್ಲಿ ಇದೆ ಅನ್ನೋದನ್ನ ಫಲಿತಾಂಶದ ಮೂಲಕ ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಗ್ಯಾರಂಟಿ ಕೊಟ್ಟರು, ಟುಸ್ಪರ್ಚಾಕಿ. ರಾಜಸ್ಥಾನದಂತಲ್ಲೂ ಯಥೇಚ್ಛ ಗ್ಯಾರಂಟಿಗಳು ಕೊಟ್ಟರು, ಅಲ್ಲೂ ಟುಸ್ಪಟಾಕಿ. ಗ್ಯಾರಂಟಿಗಳು ಎಲ್ಲ ಕಡೆ ಟುಸ್ಪಟಾಕಿ. ಎಲ್ಲ ಕಡೆನೂ ಬಿಜೆಪಿ ತನ್ನ ಅಸ್ತಿತ್ವವನ್ನ ಜಾಸ್ತಿ ಮಾಡಿಕೊಂಡಿರುವಂಥದ್ದು, ನರೇಂದ್ರ ಮೋದಿಯವರ ಪ್ರಭಾವ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದೆಲ್ಲದರ ಪರಿಣಾಮ ನಾಳೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 28-28 ಗೆದ್ದ ಮೇಲೆ ಯಾವುದೇ ಉಚಿತ ಘೋಷಣೆಗಳಿಗಿಂತ ಹೆಚ್ಚಾಗಿ ನಾಯಕತ್ವ ಬಹಳ ಮುಖ್ಯ ಅನ್ನೋದನ್ನ ಇವತ್ತು ಕಾಂಗ್ರೆಸ್ನವರು ಇಲ್ಲಿರುವಂತಹ ಮುಖಂಡರು ಅರ್ಥ ಮಾಡ್ಕೋಬೇಕು. ಸೊ ಅಟ್ಲೀಸ್ಟ್ ಈಕ್ವಲ್ ಆಗಿ ಬರಬೇಕಾಗಿತ್ತು. ಸೊ ಒಂದು ಮಾತ್ರ ನಾವು ಮುನ್ನಡೆಯಲ್ಲಿ ಇದ್ದೀವಿ. ಸೊ ಅಂತಿಮವಾಗಿ ಜನರ ತೀರ್ಮಾನ, ಅವ್ರ ಮ್ಯಾಂಡೇಟೇ ಫೈನಲ್ಲು, ಯಾರು ಹೊರಬೇಕಾಗಿಲ್ಲ, ಅದೇನು ಜನರ ತೀರ್ಮಾನ ಅಷ್ಟೇ. ಎಲ್ಲರೂ ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಎಲ್ಲರೂ ಸಾಮೂಹಿಕವಾಗಿ ಯಾವ ರೀತಿ ವಿಧಾನಸಭಾ ಚುನಾವಣೆ ಕೆಲಸ ಮಾಡಿದೀವಿ. ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವುದರ ಮೂಲಕ ಮತ್ತೊಂದ್ಸಾರಿ ನರೇಂದ್ರ ಮೋದಿಯ ಕೈಯನ್ನು ಬಲಪಡಿಸುವಂತ ಕೆಲಸವನ್ನ ಉತ್ತರ ಭಾರತದ ಜನ ಮಾಡಿದ್ದಾರೆ. ಯಾವ ಗ್ಯಾರಂಟಿಗಳನ್ನ ಕೊಟ್ಟು ಕರ್ನಾಟಕದಲ್ಲಿ ಗೆದ್ರು, ಕರ್ನಾಟಕದ ಗ್ಯಾರಂಟಿ ಅದು ಗ್ಯಾರಂಟಿ ಅಲ್ಲ, ಅದು ಮೋಸ ಅನ್ನುವಂಥದ್ದು ಸಾಬೀತಾಗಿದೆ. ಕರ್ನಾಟಕದಲ್ಲಿ ಮತ್ತೊಂದು ಬಾರಿ 2024. ಇದ್ರ ಮಧ್ಯದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ ಸರ್, ಏಕ ಅಕೇಲ ಕಿತ್ನೆ ಕೋ ಭಾರಿ ಪಡ್ರೆ ಅಂತ ಹೇಳಿ ಮೋದಿ ಅವರು ಮಾತಾಡಿದ್ರು ಸರ್ ಸೆಷನ್ ಅಲ್ಲಿ, ನೋಡ್ಬಿಡೋಣ ಸರ್. ಸಭಾಪತಿ ಜಿ ದೇಶ್ ದೇಖ್ ರಹಾ ಹೈ, ದೇಶ್ ದೇಖ್ ರಹಾ ಹೈ, ಏಕ ಅಕೇಲ ಕಿತ್ನೋ ಕೋ ಭಾರಿ ಪಡ್ ರಹಾ ಹೈ. ಆಲ್ರೈಟ್,
ಸೊ ಇನ್ನು ಮಿಜೋರಾಂದು ಕೂಡ ನಾಳೆ ಇದೆ ಸರ್. ಹೌದು, ಓಕೆ, ನೋಡೋಣ ದಿವ್ಯಾ. ಎಸ್, ನಾಳೆ ಮಿಜೋರಾಂದು ಫಲಿತಾಂಶ ಬೆಳಿಗ್ಗೆ 11 ಗಂಟೆಗೆ ಬರುತ್ತೆ, 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 11 ಗಂಟೆ ಅಷ್ಟೊತ್ತಿಗೆ ಬರುತ್ತೆ. ಬಟ್ ಬೇಗ ಮುಗಿದೋಗುತ್ತೆ, ಬಿಕಾಸ್ ಅಲ್ಲಿ 40 ಸ್ಥಾನ ಇರೋವಂಥದ್ದು. ಸದ್ಯಕ್ಕೆ ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಇರುವ ಪ್ರಕಾರ ಸ್ಥಳೀಯ ಪಕ್ಷ ಗೆಲ್ಲುತ್ತೆ. ಅಲ್ಲಿ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮಗೆ ಯಾಕೆ ಅನ್ನೋ ಥರದಲ್ಲಿ ಈಗ ಪರಿಸ್ಥಿತಿ. ಆಲ್ ರೈಟ್, ಅಲ್ಲಿ ಏನೇ ಆದರೂ ಯಾವುದೋ ಲೋಕಲ್ ಪಕ್ಷ ಬರುತ್ತೆ, ಎರಡೂ ರಾಷ್ಟ್ರೀಯ ಪಕ್ಷಗಳು ಬರುವ ಯಾವ ಲಕ್ಷಣಗಳು. ಒಂದು ಪ್ರಾದೇಶಿಕ ಪಕ್ಷ ಎನ್ಡಿಎ ಜೊತೆಗಿದೆ, ಒಂದು ಪ್ರಾದೇಶಿಕ ಪಕ್ಷ ಎನ್ಡಿಎ ಜೊತೆಗೆ, ಸಹಜ ಅಲ್ಲ. ಇನ್ನು ನಾಳೆಯಿಂದ ರಾಜ್ಯದಲ್ಲಿ ವಿಧಾನಸಭೆಯ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಆಗುತ್ತೆ. ಬಹುಶಃ ಭಾರತೀಯ ಜನತಾ ಪಕ್ಷದವರು 1/2 ಇಂಚು ಹೆಚ್ಚು ಎದೆಯನ್ನ ಉಬ್ಬಿಸಿ ಒಳಕ್ಕೆ ಹೋಗಬಹುದು, ಹೇಳಕ್ ಬರಲ್ಲ. ಅತ್ತ ಸಂಸತ್ತಿನ ಅಧಿವೇಶನವೂ ನಾಳೆಯಿಂದನೇ ಪ್ರಾರಂಭ ಆಗ್ತಾ ಇದೆ. ಸಹಜವಾಗಿ ಅಲ್ಲೂ ಕೂಡ ಅದೇ ಪರಿಸ್ಥಿತಿ ಇರುತ್ತೆ ಅಂತ ಕಾಣುತ್ತೆ. ಹೊಸದಾದಂತಹ ಪ್ರತಿಪಕ್ಷದ ನಾಯಕರು ರಾಜ್ಯದಲ್ಲಿ ನಾಳೆ ತಮ್ಮ ಕಾರ್ಯವನ್ನು ಅಧಿಕೃತವಾಗಿ ಸದನದ ಒಳಗಡೆ ಪ್ರಾರಂಭ ಮಾಡಬೇಕು. ಇನ್ನು ಅವರು ಏನೇನು ಮಾಡಬೇಕು ಅದನ್ನು ನಾವು ನೋಡಬೇಕು. ಮತ್ತು ಅಲ್ಲಿನ್ಯಾವ್ಯಾವ ಗೋಜಲುಗಳು, ಗಲಾಟೆಗಳು, ಗೊಂದಲಗಳು ಹುಟ್ಕೋಬೇಕೋ ನೋಡಬೇಕು ಅದನ್ನು ಅಲ್ವಾ. ಎರಡೂ ಸದನಗಳು ನಾಳೆ ಪ್ರಾರಂಭ, ಒಂದು ಬೆಳಗಾವಿಯಲ್ಲಿ ವಿಧಾನಸಭೆ, ಲೋಕಸಭೆ ದಿಲ್ಲಿನಲ್ಲಿ. ಎಲ್ಲರಿಗೂ ಗೊತ್ತಿರೋ ಥರ ಸದನದಲ್ಲಿ ನಾಳೆ ಜಂಟಿಯಾಗಿ ಕದನ ಶುರು ಆಗುತ್ತೆ ಅಂತ ಸರ್. ಚುನಾವಣೆಗಳನ್ನ ನೋಡಿದಾಗ, ಕ್ಯಾಂಪೇನ್ ನಡೆದಿದ ರೀತಿ ಘೋಷಣೆಗಳನ್ನೆಲ್ಲ ನೋಡಿದಾಗ, ಗ್ಯಾರಂಟಿಗಳು ಮುಂದಿನ ದಿನಗಳಲ್ಲಿ ಅದೇ ಒಂದು ಸೆಟ್ ಆಗ್ಬಿಡುತ್ತಾ ಅಂತ ಇತ್ತು ಸರ್. ಈ ಫಲಿತಾಂಶಗಳನ್ನ ನೋಡಿದಾಗ ಜನ ಅಷ್ಟು ಸೀರಿಯಸ್ ಆಗಿ ಗ್ಯಾರಂಟಿನ ಪರಿಗಣಿಸಿಲ್ಲ ಅನ್ಬಹುದಾ? ಅಲ್ಲ, ಸೀರಿಯಸ್ ಆಗಿ ಪರಿಗಣಿಸಲ್ಲ ಅಂತ ನಾನು ಹೇಳಲ್ಲ. ನಮ್ಮ ದೇಶದಲ್ಲಿ ಜನ ನಮ್ಗೇನಾದ್ರು ಲಾಭ ಆಗತ್ತೆ ಅಂದ್ರೆ ತಗೋತಾರೆ, ಅವ್ರೇನು ಸುಮ್ಗಿಮ್ನೆ ಇರೋರಲ್ಲ. ಆದರೆ ಆ ಗ್ಯಾರಂಟಿಗಳ ಜೊತೆ ಆ ಪರಿಸ್ಥಿತಿಗಳು ನಿರ್ಮಾಣವಾಗಬೇಕಲ್ಲಿ. ಒಂದು ಲೀಡರು ಮತ್ತೆ ಅವ್ರದ್ದು ಇತರೆ ಕಾರ್ಯಕ್ರಮಗಳು ಎಲ್ಲ ಬರಬೇಕು. ಬರೀ ಒಂದನ್ನೇ ಇಟ್ಕೊಂಡು ಹೋಗ್ಬಿಡ್ತೀವಿ ಅಂತಂದ್ರೆ ಆಗ್ಲಿಕ್ಕಿಲ್ಲ. ಕಾಂಗ್ರೆಸ್ಗೆ ಒಂದು ವಿಶ್ವಾಸ ಇತ್ತು, ಗ್ಯಾರಂಟಿ ಮೂಲಕನೇ ನಾನು ಗೆಲ್ಬಹುದು, ಲೋಕಸಭೆಗೂ ಅದನ್ನೇ ತರ್ತೀವಿ ಅನ್ನೋಂಥದ್ದು ಇತ್ತಲ್ಲ, ಅದಕ್ಕೊಂಚೂರು ಆಸೆಗೆ ನಿರಾಸೆ ಆದಂಗೆ ಆಗಿದೆಯಾ ಸರ್? ಆಗಿದೆ ಅಂತ ಅನ್ಸತ್ತೆ, ಬಟ್ ಅದನ್ನ ಅವ್ರು ಕೈ ಬಿಡ್ತಾರೆ ಪೂರ್ಣವಾಗಿ ಅಂತ ನನಗೇನು ಅನ್ಸಲ್ಲ. ಬದಲಾವಣೆ ಮಾಡ್ಕೋಬಹುದು ಅಷ್ಟೇ. ಯಾಕಂದ್ರೆ ಭಾರತಕ್ಕೆ ಇದೊಂದು ಅಭ್ಯಾಸ ಇದೆ, ನಮ್ಮ ಜನರಿಗೆ ಸವಲತ್ತುಗಳ ವಿಚಾರದಲ್ಲಿ ಫ್ರೀ ಬರೋದು ಇದೆ ಒಂದಷ್ಟು. ಹಾಗಾಗಿ ಅದು ಬಿಟ್ಟು ಬಿಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಒಂದು ವೇಳೆ ಅವ್ರು ತಂದ್ರೆ ಇವರು ತರ್ತಾರೆ ಒಂದಷ್ಟನ್ನ. ಬಟ್ ಬಿಜೆಪಿಗೆ ಶಕ್ತಿಯಾಗಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಸರ್ ಈಗ ರಿಸಲ್ಟ್ ಇದೆ. ಬಟ್ ಇವರು ಇಗ್ನೋರ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಸಂಪೂರ್ಣವಾಗಿ. ಆದ್ರೆ ಅದನ್ನ ಯಾರಿಗೆ ಕೊಡಬೇಕು ಅನ್ನೋದನ್ನ ಬಿಜೆಪಿ ಚೆನ್ನಾಗಿ ಪ್ರಚಾರ ಮಾಡಬೇಕು. ಎಂತಹವರಿಗೆ ಅದು ತಲುಪಲೇಬೇಕು. ಹೌದು, ನಾವು ಕೊಡ್ತೀವಿ ಗ್ಯಾರಂಟಿ, ಯಾರಿಗೆ? ಇವ್ರಿಗೆ ತಲುಪಿಸ್ತೀವಿ ಅದನ್ನ. ಆಗ ಜನ ಯೋಚನೆ ಮಾಡ್ತಾರೆ, ಜನ ಅದನ್ನ ಒಪ್ಕೋಬಹುದು. ಎಸ್ ಎಸ್ ಅಂತ ಕಾರ್ ಎಸ್.